साई सद्गुरु साई। अब बाबा बाबा यो उरी तड़िया काकता अलवे मैयेल्ला तुरके केरद कड़े एल्ला उरी उरी आगता इदे याके हीगायतु शिवने अप्पा पप्पा नन्न जीवमानदल्ली इंत उरी अनुभविसिरलिल्लप्प उष्ण आगिरबेकु स्वल्प लिम्मे हण्णिन पानक माड्कोंडु बर्तीनि इरि बेडि देविदासरे अट्टद मेले सोगदे बेरिदे ಅದನ್ನ ಕುದಿಸಿ ಕಷಾಯ ಮಾಡಿ ಕುಡಿದ್ರೆ ಸ್ವಲ್ಪ ತಂಪಾಗಬಹುದು ಈಗಲೇ ತರ್ತೀನಿ ತಡಿ ದೇವಿದಾಸರೇ ಪಾಪ ನೀವ್ಯಾಕೆ ಅಟ್ಟ ಹತ್ತಿರಿ ಬಿದ್ದಗಿದ್ದು ಬಿಟ್ಟಿರಿ ಎಲ್ಲಿ ಆ ದಂಡಪಿಂಡಗಳು ಮೂರು ಹೊತ್ತು ತಿಂದು ಗಡತ್ತಾಗಿ ನಿದ್ದೆ ಮಾಡ್ತವಲ್ಲ ಹೋಗಿ ಅವುಗಳು ಲೆಪ್ಸಿ ಸರಿ ಸರಿ ಏ ರಂಗ ಪಂಡೋ ಸೇರ್ತಿಂದು ಚೆನ್ನಾಗಿ ಕೊರಿತಾವ್ರೆ ಏಯ್ ಹೇಳ್ರು ನಿಮ್ಮ ಗುರುಗಳಲ್ಲಿ ನರಳ್ತಾ ಇದ್ದಾರೆ ಮೈಯೂರಿ ಅಂತ ಹೇಳ ನಾಳೆ ನೋಡ್ಕೊಂಡ್ರಾಯ್ತು ಅವ್ರಿಗೆ ಮಲ್ಕೊಳಕ್ ಹೇಳಿ ಸುಮ್ಮನೆ ನಮ್ಮನಿದ್ದ ಹಾಳು ಮಾಡಬೇಡಿ ಏ ಪಾಂಡು ನೀನಾದ್ರೂ ಹೇಳ ಪಾಂಡು ಹೇಳ ಮೇಲೆ ದಿದಿ ಬಡೆ ಕಜ್ಜಯ್ಯ ರವಿಡೆ ಎಲ್ಲ ನಂದು 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 ಹೆಚ್ಚಾಗಿ ಕನಸಲು ಕಜ್ಜಾಯ ಹೊಡೆನೋ ತಡಿ ನಿಮ್ ಬಾಯಿಗೆ ಅಷ್ಟು ನೀರು ಬಿಡ್ತೀನಿ ಅಂದ್ರೆ ಸರಿ ಹೋಗುತ್ತೆ ಅಯ್ಯೋ ದೇವದಾಸರೇ ನಿಮ್ಗೇನು ಹೊತ್ತು ಗೊತ್ತು ಇಲ್ವಾ ನಿದ್ದಲ್ಲಿ ಇರೋರು ಎಬ್ಬರ್ಸಿದ್ರೆ ಮುಂದಿನ ಜನದಲ್ಲಿ ಇಲಿ ಆಗ್ತಾರಂತೆ ಬುದ್ಧಿ ಇದೆ ನಿಮ್ಗೆ ಆ ಸಾಯ್ತಾರೆ ಬದುಕಿಸೋ ಅಂದ್ರೆ ನಾಳೆ ಬೆಳಗ್ಗೆ ನೋಡಿದ್ರಾಯ್ತು ಅಂತ ಹೇಳ್ತಾ ಇದ್ದೀರಾ ಅಲ್ಲಿ ಗುರುಗಳು ಮೈ ಉರಿ ಅಂತ ಒದ್ದಾಡ್ತಾ ಇದಾರೆ ಆ ಸ್ವರ್ಗದ ಬೇರೆ ಕಷಾಯ ಮಾಡ್ಕೊಡಿ ನಡಿರಿ ದೇವಿದಾಸ್ರೆ ಮೈಯೆಲ್ಲ ಉರಿತಾ ಇದೆ ತಡ್ಕೊಳಕ್ ಆಗ್ತಿಲ್ಲ ಬಂದೆ ಬಂದೆ ಬರ ಯೋ ಇವ್ರ ಕಾಟಕ್ಕೆ ನಮ್ ನಿದ್ದೆಗೆ ಮೂರ್ ನಾಮ ಬಿತ್ತು ನಡಿಯೋ ಒಳಗೆ ಸದ್ಯ ನಮ್ಮ ಅಣ್ಣನ ದಯೆ ಇದ್ದ ಇವತ್ ಮನೇಲಿ ಎಲ್ರು ಹೊಟ್ಟೆ ತುಂಬಾ ಊಟ ಮಾಡಬಹುದು ನರ್ಮದ ಪಾಪ ದೂರದಿಂದ ದಂಡದ್ ಬಂದಿದ್ದಾನೆ ಹೊಟ್ಟೆ ತುಂಬಾ ಬಡ್ಸಮ್ಮ ನಿಧಾನವಾಗಿ ಊಟ ಮಾಡಪ್ಪ ಆಯ್ತು ಮೂರೆ ನಮ್ಮ ಅಣ್ಣನಿಗೆ ನಾನು ಕೊನೆ ತಂಗಿ ನನ್ನ ಕಂಡ್ರೆ ಅವನಿಗೆ ತುಂಬ ಇಷ್ಟ ಮುದ್ದಾಗಿ ಸಾಕ್ತ ಏನು ಮಾಡೋಕ್ಕಾಗತ್ತೆ ಗಂಡನ ಹತ್ರ ಎಣಗಲಿಲ್ಲ ಅತ್ತೆ ಹತ್ರ ಎಣಗಲಿಲ್ಲ ಆದರೆ ಮಗನ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ಏನಪ್ಪ ಮುಂದಿನ ತಿಂಗಳು ಹೀಗೆ ಎಲ್ಲ ಕಳಿಸ್ತಾರಂತೋ ಕಳಿಸ್ತಾರಂತೆ ಎಲ್ಲ ದೇವ್ರ ದಯೆ ಏನೋಪ್ಪ ನನಗೇನೂ ಅರ್ಥ ಆಗ್ತಾ ಇಲ್ಲ ಬಡ್ಸಮ್ಮ ಸಾಕು ಕಂಡ್ರು ಹೊಟ್ಟೆ ತುಂಬೋಗಿದೆ ಅಮ್ಮ ಮಹಾದನ ಏನಮ್ಮ ಯಾರು ಬಂದಿದ್ದಾರೆ ಇವನ್ ಗೊತ್ತಾಗ್ಲಿಲ್ವೇನೋ ನಮ್ಮ ನಾಗಣ್ಣನ ಮನೇಲಿ ಕೆಲಸ ಮಾಡ್ತಾ ಇದ್ದಾನಲ್ಲ ಓ ಹೌದು ಮಾವ ಏನು ಇದಕ್ಕಿದ್ದಾಗೆ ಕಳಿಸ್ಕೊಟ್ಟಿದ್ದಾರೆ ಎಷ್ಟೇ ಆಗಲಿ ನಾನು ಅವನ ಒಡ ಹುಟ್ಟಿದ ತಂಗಿ ಏನೋ ಪಾಪ ಅವನ ಮನಸ್ಸು ತಡಿಲಿಲ್ಲ ಕಳಿಸಿದ್ದಾನೆ ಹೋಗಪ್ಪ ನಿನ್ನ ಕೈ ತೊಳ್ಕೊ ಹೋಗು ಅಮ್ಮ ಮನೇಲಿ ತಿನ್ನೋಕೆ ಏನೂ ಇಲ್ಲ ಅಂದಿದ್ದೆ ಮತ್ತೆ ಇಷ್ಟೊಂದು ಹೇಗೆ ಬಂತು ಏನು ಮಾಡೋಕ್ಕಾಗತ್ತಪ್ಪ ನಮ್ಮ ಕಷ್ಟಕ್ಕೆ ಯಾರಾದರೂ ಒಬ್ರು ಸಹಾಯ ಮಾಡಲೇಬೇಕಲ್ಲ ನನಗೆ ತುಂಬ ಕಷ್ಟ ಅಂತ ನಮ್ಮ ಅಣ್ಣನ ಹತ್ರ ಹೇಳಿ ಕಳಿಸಿದ್ದೆ ಅವನು ಇಷ್ಟೆಲ್ಲ ಸಾಮಾನುಗಳನ್ನ ಕಳಿಸಿದ್ದಾನೆ ಈ ತಿಂಗಳಿಗೆ ಏನು ಯೋಚನೆ ಇಲ್ಲ ಕಣೋ ಹಾಗೆ ಮುಂದಿನ ತಿಂಗಳು ಕಳಿಸ್ತಾನಂತೆ ಅಮ್ಮ ನನ್ನ ಮರ್ಯಾದೆನ ಹೀಗೆ ಹರಾಜಾಕ್ಬೇಕು ಅಂತ ಅನ್ಕೊಂಡಿದ್ಯಾ ನನ್ನನ್ನು ಬೇಡ ತಿನ್ನೋ ಸ್ಥಿತಿಗೆ ತಂದ್ಬಿಟ್ಟಿಯಲ್ಲಮ್ಮ ಅಯ್ಯೋ ನಾನು ಬೇಡಿದ್ದು ಯಾರನ್ನೋ ನನ್ನ ಒಡ ಹುಟ್ಟಿದ ಅಣ್ಣನ ತಾನೆ ನಿನ್ನ ಅಣ್ಣ ನನಗೆ ಮಾವನೇ ಇರ್ಬೋದು ಆದರೆ ಅವರು ಕೂಡ ಮೂರನೇ ವ್ಯಕ್ತಿ ಅಲ್ವೇನು ಅವನು ನನ್ನ ಒಡ ಹುಟ್ಟಿದ ಅಣ್ಣ ಒಂದೇ ರಕ್ತನ ಹಂಚಿಕೊಂಡು ಬೆಳೆದಿದ್ದೀವಿ ಅಲ್ಲ ಕಣೋ ಅವನಿಗೆ ಕಷ್ಟ ಅಂದಾಗ
ನಾನು ಅವನಿಗೆ ಸಹಾಯ ಮಾಡಿದ್ದೀನಿ. ಈಗ ನಾನು ಕಷ್ಟದಲ್ಲಿದ್ದೀನಿ, ಅವನು ನನಗೆ ಸಹಾಯ ಮಾಡ್ತಿದ್ದಾನೆ. ಇದರಲ್ಲಿ ತಪ್ಪೇನಿದೆ ಹೇಳು? ಅದಕ್ಕೆ ನೀನು ಪ್ರತ್ಯುಪಕಾರ ಹೇಳ್ತಾ ಇದ್ದೀಯನಮ್ಮ. ಹೌದು, ನನ್ನ ಮಗ ನನಗೆ ಹೊಟ್ಟೆ ತುಂಬಾ ಊಟ ಹಾಕ್ತಾ ಇಲ್ಲ, ನನ್ನನ್ನು ಉಪವಾಸ ಕೆಡವಿದಾನೆ ಅಂತ ಹೇಳಿ ಕಳಿಸ್ದೆ. ಅದಕ್ಕೆ ಅವನು ಇಷ್ಟೆಲ್ಲ ಕಳಿಸಿದಾನೆ. ಇದರಲ್ಲಿ ತಪ್ಪೇನೂ ಇಲ್ಲ ಬಿಡು. ನೋಡಪ್ಪ, ಮಾವನ ಕೇಳು, ಇದನ್ನೆಲ್ಲ ಕಳಿಸಿದಕ್ಕೆ ನಮಗೆ ಸಂತೋಷ ಆಯಿತು ಅಂತ. ಆದರೆ ನಮಗೆ ಈಗ ಇದರ ಅವಶ್ಯಕತೆ ಇಲ್ಲ. ಮುಂದೆ ಯಾವಾಗಾದರೂ ಬೇಕಾದರೆ ಕೇಳಿ ತಗೋತೀವಿ ಅಂತಾನೂ ಹೇಳು. ಈಗ ಇದನ್ನು ತಗೊಂಡು ಹೋಗಪ್ಪ. ಯಾಕೋ ಹೀಗೆಲ್ಲ ಮಾತಾಡ್ತೀಯ ಮಹಾದನ? ಹಸುವಿಂದ ಕಂಗಾಲಾಗಿದ್ದು ನಮಗೆ ಒಂದು ತನ್ನ ಸಿಗ್ತಾ ಇದೆ, ಅದಕ್ಕೂ ಕಲ್ಲು ಹಾಕ್ತೀಯಾ? ಬೇಡಮ್ಮ, ಒಂದ್ಸರಿ ತಗೊಂಡ್ರೆ ಮನಸ್ಸು ಮತ್ತೆ ಮತ್ತೆ ಕೇಳುತ್ತೆ. ಒಂದ್ಸರಿ ಕೇಳಕ್ಕೆ ಶುರು ಮಾಡಿದ್ರೆ ಮನುಷ್ಯ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿದು ಬಿಡ್ತಾನೆ. ಅದು ಅವನ ಅಧಃಪತನದ ಶುರು. ಅದಕ್ಕೆ ಬೇಡ ಅಂತಿರೋದು. ಅಲ್ಲ ಮಹಾದನ, ನಾನು ಹೇಳಿ ಅಮ್ಮ, ಇವತ್ತು ದುಡ್ದಿರೋ 5 ಕಾಸಿದೆ, ಅದನ್ನ ಇಟ್ಕೊಂಡು ಅದಕ್ಕೆ ಏನು ಬೇಕೋ ಅದಕ್ಕೆ ಅನು ಮಾಡು. ಅಂದ್ರೆ ನೀನು ನನ್ನ ಮಾತು ಕೇಳಲ್ಲ ಅಲ್ವಾ? ತಾಯಿ ಮಾತು ಪರಮ ವೇದ ಅಂತಾರೆ, ನಾನು ಅದನ್ನ ಮೀರ್ತಾ ಇದ್ದೀನಿ. ಅದಕ್ಕೆ ಕ್ಷಮೆ ಇರಲಿ. ನಿನ್ನ ಹಠನೇ ನಿನಗೆ, ನಮ್ಮ ಬಗ್ಗೆ ನೀನು ಯೋಚನೆ ಮಾಡೋದಿಲ್ವಾ? ನಿಮ್ಮನ್ನು ಸಾಕೋ ಜವಾಬ್ದಾರಿ ನಂದು, ನಿಮ್ಮನ್ನ ನಾನು ನೋಡ್ಕೋತೀನಿ. ಎಲ್ಲ ನನ್ನ ಕರ್ಮ. ಬಾರಪ್ಪ. ಇದನ್ನ ನಾವು ವಾಪಸ್ ತಗೊಂಡು ಹೋಗು, ಮಾವನಿಗೆ ಹೇಳು ತಪ್ಪು ತಿಳಿಬಾರ್ದಂತೆ ಅಂತ. ಆಯ್ತು ಯಜಮಾನ್ರೆ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ, ಸ್ವತಃ ನೀವೇ ಒಯ್ಯಿದ್ದೀರು, ನಿಮ್ಗೆ ಮದ್ದು ಗೊತ್ತಿಲ್ವಾ? ಅಯ್ಯೋ, ಮೈಯೆಲ್ಲ ಇಷ್ಟು ಉರಿತಾ ಇದೆ ಅಂದ್ರೆ ಸಮಾಧಾನ ಮಾಡ್ಕೊಳ್ಳಿ ಅಂತಿರಲ್ಲ, ಹೇಗೆ? ಹೌದು ಗುರುಗಳೇ, ಬರೋ ರೋಗಿಗಳಿಗೆಲ್ಲ ನೀವೇ ಬೈತಾ ಇರ್ತೀರಾ, ಸಣ್ಣದನ್ನ ದೊಡ್ಡದ್ ಮಾಡಿ ಕೂಗಾಡ್ಬೇಡಿ ಅಂತ. ಈಗ ನೀವು ಮಾಡ್ತಿರೋದೇನು ಅಂದ್ರೆ? ಅಣ್ಣಿ, ನಿಮ್ಮ ಕೈಯಲ್ಲೂ ಅನ್ನಿಸ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲ ನನಗೆ. ಗುರುಗಳೇ, ನಿಮ್ ವೈದ್ಯಕ್ಕೆ ಹೊತ್ತಿಗೆ ಇದೆಯಲ್ಲ, ಅದು ಎಲ್ಲಿದೆ ಹೇಳಿ, ನಾನೇ ತಗೊಂಡು ಬರ್ತೀನಿ. ದೇವಿದಾಸರೇ, ನಾನು ಹೋಗಿ ತಗೊಂಡ್ಬರ್ತೀನಿ. ಅಯ್ಯ, ನೀವ್ ಅದನ್ನ ನೋಡೋದ್ರಿಂದ ಏನೋ ಪ್ರಯೋಜನ ಇಲ್ಲ ಕಣ್ರು, ನಿಮಗೇನು ಅರ್ಥ ಆಗುತ್ತೆ? ಅಲ್ಲ, ಆಗಲೇ ಬರೀ ಕಾಲಿಗಿತ್ತು, ಈಗ ಮೈ ಕೈಗೆಲ್ಲ ಹಬ್ಕೊಂಡ್ಬಿಟ್ಟಿದೆಯಲ್ಲ. ಮುಖ ಏನು ಕೆಂಪಕ್ಕಾಗಿದ್ದೀರಿ? ಇದು ಕೆಮ್ಮಣ್ಣಿದ್ದಾಗೆ. ಹೌದಾ? ಏನಾದರೂ ಮಾಡೋಣ ಅಂದ್ರೆ ಸುತ್ತಮುತ್ತಲು ಯಾವ ವೈದ್ಯರು ಇಲ್ಲ. ಅಯ್ಯೋ, ನನ್ನ ಮರ್ಯಾದೆ ಕಳಿಯೋದಕ್ಕೆ ಏನು ಬೇಕೋ ಅದೆಲ್ಲ ಮಾತಾಡ್ತೀರಾ? ಗುರುಗಳೇ, ಹಿತ್ತಲ ಗಿಡ ಮದ್ದಲ್ಲ ಅಂತಾರಲ್ಲ, ಹಾಗೆ ನಿಮ್ಮ ವೈದ್ಯ ನಿಮ್ಗೆ ಆಗ್ಬರಲ್ಲ ಬಿಡಿ. ಮೂರ್ಹಳ್ಳಿ ಆಚೆ ಒಬ್ಬ ನಾಟಿ ವೈದ್ಯ ಇದ್ದಾನೆ, ಅವನ್ನ ಕರ್ಕೊಂಡ್ಬರ್ತೀನಿ. ಅವನಿಗೆ ಹಣ ಕೊಟ್ರೆ ಸಾಕು, ನಿಮ್ ಕಾಯಿಲೆ ವಾಸಿ ಆಗುತ್ತೆ. ಬೇಡ ಬಿಡಿ, ಗುರುಗಳು ನರಳ್ತಾ ಇದ್ರಲ್ಲ ಅದಕ್ಕೆ ಹೇಳಿದೆ. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ ಮನೆ ಹಾಳಾಗ ಹೋಗ, ನನ್ನ ಕಸುಬಿನ ಗುಟ್ಟನ್ನೆಲ್ಲ ಹರಾಜ್ ಹಾಕ್ತಿದ್ದೀರೇನ್ರು? ನನ್ಗೇನಾದ್ರೂ ಮೈ ಉರಿ ಇರ್ಲಿಲ್ಲ ಅಂದಿದ್ರೆ ನಿಮ್ಮನ್ನ. ಅಯ್ಯೋ ಅಯ್ಯೋ, ಹೋಪ ಮಾಡ್ಕೊಳ್ಳೋದ್ರಿಂದ ಗಂಧ ಇನ್ನೂ ಜಾಸ್ತಿ ಆಗುತ್ತೆ. ಕೈ ಮುಗಿದು ಕಣ್ಣು ಮುಚ್ಕೊಂಡು ದೇವ್ರ ಧ್ಯಾನ ಮಾಡಿ ಎಲ್ಲ ಕಡಿಮೆ ಆಗುತ್ತೆ. ಈ ಪರಿಸ್ಥಿತಿಲಿ ಕೈ ಮುಚ್ಕೊಂಡು ದೇವ್ರ ಧ್ಯಾನ ಮಾಡ್ಬೇಕಾ? ದಾರಿನೇ ಸರಿಯಾಗಿ ಹೇಳಿದ್ರಿ ಗುರುಗಳೇ. ಈಗ ಮಾಡಿದ್ರೆ ಹೇಗೆ? ಹೇಗಿರಪ್ಪ, ಈ ಬಾಬಾ ಪವಾಡ ಪುರುಷ ಅಲ್ವಾ, ಅವನನ್ನ ಧ್ಯಾನ ಮಾಡಿ ಎಲ್ಲ ಸರಿ ಹೋಗುತ್ತೆ. ಮನಿಷ್ಟು ಮುಂಡೆದೆ, ಹೀಗೆಲ್ಲ ಏನಾದ್ರೂ ಮಾತಾಡಿದ್ರೆ ನೋವು ಮರೆತು ನಿನ್ನ ತಲೆ ಸೀಳ್ ಹಾಕ್ಬಿಡ್ತೀನಿ ಅಷ್ಟೇ. ಗುರುಗಳೇ, ರಂಗ ಹೇಳದ್ರಲ್ಲೂ ಅರ್ಥ ಇದೆ, ಬಾಬಾ ಸರಿನೋ ತಪ್ಪೋ ಅಂತ ಪರೀಕ್ಷೆ ಮಾಡ್ಬೋದು. ಅವ್ರ ಹೆಸರು ಹೇಳಿದ್ರೆ ಕಾಯಿಲೆ ವಾಸಿ ಆಗುತ್ತೆ ಅಂತ ಜನ ಹೇಳ್ತಾರಲ್ಲ, ಅದು ನಿಮ್ಮ ಅನುಭವಕ್ಕೂ ಬರುತ್ತೆ. ಏನೋ ಅರ್ಥ ಇರೋದು ದೇವಿದಾಸರೇ, ಕೇಳಿಸ್ಕೊಂಡ್ರೆ ಇವ್ರು ಹೇಳೋದನ್ನ, ಇವರು ನನ್ನ ಶಿಷ್ಯರಲ್ಲ ಶತ್ರುಗಳು. ಏಯ್ ಇರ್ಲಿ, ಹೋಗ್ರಯ್ಯ, ಮೊದ್ಲ ಬೇರೆ ಹರಿದು ಮದ್ದು ತಯಾರು ಮಾಡಿ ಹೋಗಿ. ನಡೆಯೋ, ಸ್ನಾನ ಮಾಡಿಕೊಂಡು ಮದ್ದರಿಯೋಣ. ಸಾಯಿ
ಸದ್ಗುರು ಸಾಯಿ. ಸಾಯಿ, ನಿನ್ನೆ ಭಾಗವತ ಓದ್ತಾ ಇದ್ದೆ. ಕೃಷ್ಣನ ಬಾಲಲೀಲೆಗಳು ಅದೆಂತಹ ಅದ್ಭುತ ಅಲ್ವಾ? ಆ ಪುಟ್ಟಿ ಕೃಷ್ಣ ಬೀದಿನಲ್ಲಿ ಆಟ ಆಡಿ ಕಾಲಲ್ಲಿ ಮಣ್ಣು ಮೆತ್ಕೊಂಡು ಬಂದಿರ್ತಾನೆ. ಆ ತಾಯಿ ಯಶೋದೆ ಆ ಪುಟ್ಟ ಪಾದಗಳನ್ನು ತೊಳಿತಾ ಇನ್ನೊಂದು ಸಲ ಹೀಗೆ ಮಣ್ಣು ಮೆತ್ಕೊಂಡು ಬಂದರೆ ನಿನ್ನ ಕಾಲು ಮುರಿದು ಬಿಡ್ತೀನಿ ಅಂತ ಹೆದರಿಸ್ತಾಳೆ. ಆಹಾ, ಎಷ್ಟು ಚೆನ್ನಾಗಿದೆ ಮಹಲ್ಸ. ಈ ಜಗತ್ತನ್ನು ಆಳದ ಪಾದವನ್ನು ಮುರಿತೀನಿ ಅನ್ನೋ ಸಲಿಗೆ ತಾಯಿಗಲ್ಲದೆ ಬೇರೆ ಇನ್ಯಾರಿಗಿರೋದಕ್ಕೆ ಸಾಧ್ಯ ಹೇಳು. ನಿಜ ಸಾಯಿ, ಆ ಕೃಷ್ಣ ನಮ್ಮ ಮನೆಗಳಲ್ಲಿ ನಮ್ಮ ಮನಸ್ಸುಗಳಲ್ಲಿ ಬೆಳೀತಾ ಇರೋ ಪುಟ್ಟ ಕೂಸು ಅನ್ನಿಸ್ತಲೇ ತ್ರಿವಿಕ್ರಮನಾಗಿ ಬೆಳೆದು ಈ ಜಗತ್ತನ್ನೇ ಉದ್ಧಾರ ಮಾಡೋದಕ್ಕೆ ನಿಂತು ಬಿಡ್ತಾನೆ. ನಿಜ ಮಹಲ್ಸ, ಆ ಕೃಷ್ಣನ ಲೀಲೆಗಳನ್ನು ಎಷ್ಟು ಕಣ್ತುಂಬಿಕೊಂಡ್ರೂ ಸಾಲದು. ಮಕ್ಕಳೇ ಹಾಗಲ್ವಾ ಸಾಯಿ, ಇದೆಲ್ಲ ಒಂದು ರೀತಿ ನಾಟಕ ಅನ್ಸಲ್ವಾ? ಅಲ್ಲ ಅಂದವ್ರು ಯಾರು ಮಹಲ್ಸ? ಆ ಭಗವಂತ ನಮ್ಮನ್ನೆಲ್ಲ ಇಲ್ಲಿ ಕೂರಿಸಿ ಹೊಸ ನಾಟಕಕ್ಕೆ ನಾಂದಿ ಹಾಡ್ತಾ ಇದ್ದಾನೆ. ಅವನ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳೋದು ಅಸಾಧ್ಯವಾದ ಕೆಲಸ. ಓಹೋ ಬಾಬಾ, ನಿಮ್ಮ ಆಶೀರ್ವಾದದಿಂದ ಹುಟ್ಟಿದ ಮಗು ಇದು. ಇವತ್ತು ಇವಳ್ದು ಹುಟ್ಟಿದಪ್ಪ, ಆಶೀರ್ವಾದ ಮಾಡಿ. ಒಳ್ಳೇದಾಗಲಿ, ಇರಲಿ ಇರಲಿ, ಬಾಕಂದ ನಿನಗೆ ಅಂತ ನಾನು ಕಲ್ಲು ಸಕ್ಕರೆ ಕೊಡ್ತಾ ಇದ್ದೀನಿ, ತಿನ್ನು. ನಿನ್ನ ಬಾಳು ಹಸನಾಗಿರಲಿ. ನೋಡ್ದ್ಯಾ ಮಹಲ್ಸ, ಈ ಮಗುನ ನೋಡ್ತಾ ಇದ್ರೆ ಜಗತ್ತು ಮರೆತು ಹೋಗುತ್ತೆ. ಅದಕ್ಕೆ ದಾಸರು ಕೃಷ್ಣನ ಬಾಲಲೀಲೆಗಳನ್ನು ಹಾಡಿ ಹೊಗಳಿರೋದು. ಪ್ರತಿಯೊಂದು ಮಗುನಲ್ಲೂ ಕೃಷ್ಣ ಇರ್ತಾನೆ. ಅದಕ್ಕೆ ಕೃಷ್ಣ ನಮ್ಮ ಮಗು ಅನ್ನಿಸ್ತಾನೆ ಅಲ್ವಾ? ನಿಜ ಸಾಯಿ. ಆಡಿಸಿದಳೆ ಯಶೋದ ಜಗದೋದ್ಧಾರನ ಅನ್ನುವಾಗ ಜಗತ್ತಿನ ಎಲ್ಲ ಮಕ್ಕಳು ಜಗತ್ತನ್ನು ಉದ್ಧರಿಸ್ಲಿ ಅನ್ನೋ ಆಶಯ ಇದೆ ಅಲ್ವಾ? ಸಾಯಿ, ನಿಮ್ಮ ಬಾಯಲ್ಲಿ ನಮ್ಮ ಕೃಷ್ಣನ ಬಗ್ಗೆ ವರ್ಣನೆ ಕೇಳಿದ್ರೆ ಸಂತೋಷ ಆಗತ್ತೆ. ಬಾಬಾ, ನಿಮ್ಮ ಬಾಯಲ್ಲಿ ನನ್ನ ಮಗು ಬಗ್ಗೆ ಕೇಳ್ತಾ ಇದ್ರೆ ನಂಗೆ ತುಂಬ ಸಂತೋಷ ಆಗ್ತಿದೆ ಬಾಬಾ. ಪ್ರತಿಯೊಬ್ಬ ತಾಯಿಗೂ ತನ್ನ ಮಗು ಜಗತ್ತಿನ ಶ್ರೇಷ್ಠ ವ್ಯಕ್ತಿ ಆಗಲಿ ಅನ್ನೋ ಆಸೆ ಇರುತ್ತೆ. ಆ ಆಸೆನ ಮಕ್ಕಳು ಈಡೇರಿಸಿದ್ರೆ ಅವರ ಬದುಕು ಸಾರ್ಥಕವಾಗತ್ತೆ. ನಿನ್ನ ಮಗು ನಿನ್ನ ಮನಸ್ಸಿನ ಆಶಯವನ್ನು ಈಡೇರಿಸ. ನಾನಿನ್ ಬರ್ತೀನಿ ಬಾಬಾ, ಮಗುಗೆ ಊಟ ಮಾಡಿಸ್ಬೇಕು. ಒಳ್ಳೇದಾಗಿ, ಹೋಗ್ ಬಾಬಾ. ನಾವಿನ್ ಬರ್ತೀವಿ ಬಾಬಾ. ತಾಯಿ, ನಿನ್ ಮಗುನ ಹುಷಾರಾಗಿ ನೋಡ್ಕೋ. ಬಾಬಾ, ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಇದನ್ನ ಎಚ್ಚರಿಕೆ ಅನ್ಕೊಂಡ್ರೆ ಸರಿನೇ. ಮಗುನ ಜೋಪಾನು ನೋಡ್ಕೋ. ಒಳ್ಳೇದಾಗಲಿ, ಹೋಗಿ ಬನ್ನಿ. ಸರಿ ಬಾಬಾ. ಸಾಯಿ, ಯಾಕೆ ಹೀಗೆ ಹೇಳಿದ್ರಿ? ಮುಂದೆ ಎಲ್ಲ ನಿನಗೆ ಗೊತ್ತಾಗುತ್ತೆ ಮಹಲ್ಸ. ಹೇ ಕೃಷ್ಣ. ಸಾಯಿ ಸಾಯಿ ಸದ್ಗುರು ಸಾಯಿ. ಅಪ್ಪ, ಈ ಹುಡುಪು ನಿಮ್ಗೆ ಚೆನ್ನಾಗಿ ಒಪ್ಪುತ್ತೆ.
ಮಾವಾ, ನೀವೀಗ ಹೇಗೆ ಕಾಣ್ತಿದ್ರೆ ಗೊತ್ತಾ, ಒಳ್ಳೆ ಜಮೀನ್ದಾರ ಇದ್ದಾಗಿದ್ದೀರಾ. ಹೌದಪ್ಪ, ನನ್ನ ದೃಷ್ಟಿನೇ ತಗಲುತ್ತೆ. ಅಯ್ಯೋ ಸುಮ್ಮನೆ ರಾಮ, ನಾನೇನು ಚಿಕ್ಕ ಮಗುನ ದೃಷ್ಟಿ ತಗಲೋದಕ್ಕೆ? ದೃಷ್ಟಿ ಆಗೋಕ್ಕೆ ಯಾವ ವಯಸ್ಸಾದ್ರೇನು ಮಾವ, ಅದೆಲ್ಲ ನೋಡೋರ್ ಕಣ್ಣಲ್ಲಿರುತ್ತಲ್ಲ, ಆ ಭಾವ ಮುಖ್ಯ. ಅಳಿ ಅಂದ್ರೆ ನಿಮ್ಮ ಮಾತು ಕೇಳ್ತಾ ಇದ್ರೆ ನಂಗೆ ಸಂಕೋಚ ಆಗ್ತಾ ಇದೆ ಅಳಿ ಅಂದ್ರೆ. ಅಯ್ಯೋ ನಾನು ಇರೋದನ್ನ ಇದ್ದಾಗ ಹೇಳದ್ನಪ್ಪ, ಅದ್ರಲ್ಲಿ ಸಂಕೋಚ ಪಡೋದೇನಿದೆ ಅಂತ. ಏನೋ ಹೊಸ ನಾಟಕ ನಡೀತಾ ಇದೆ, ಏನ್ ನಡೀತಾ ಇದೆ ಇಲ್ಲಿ? ಎಲ್ರು ಸುಮ್ನೆ ಇರೋದ್ ನೋಡ್ತಾ ಇದ್ರೆ ಏನೋ ಎಡವಟ್ಟಾಗಿದೆ ಅನ್ಸತ್ತೆ. ಓಹೋ, ಏನ್ ನಾರಾಯಣ್ ರಾಯ್ರು ಲಕಲಕ ಅಂತ ಹೊಳಿತಾ ಇದ್ದೀರಾ? ಹೌದಲ್ರಿ, ನಮ್ ಬೀಗ್ರು ಹೊಸ ಬಟ್ಟೆ ಹಾಕೊಂಡು ಮೆರಿತಾ ಇದಾರೆ. ಈ ಗರೀಬಂಗೆ ಹೊಸ ಬಟ್ಟೆ ಎಲ್ಲಿಂದ ಬಂತ? ಎಲ್ಲಿಂದ ಬಂದಿರುತ್ತೆ, ಎದುರಿಗೆ ನಿಂತಿದ್ದಾನೆ ನೋಡು, ನೀನು ಮಗದೀರ ತಂದು ಕೊಟ್ಟಿರ್ತಾನೆ. ಹಾ, ದಾರಿಲಿ ನಮ್ಮನ್ನ ಮಾತಾಡಿಸಿ ಬಂದಾಗ್ಲೇ ಅನ್ಕೊಂಡೆ ಈ ತರ ಏನೋ ಮಾಡಿರ್ತಾನೆ ಅಂತ. ಮಗ ನೋಡಿ, ಅದಕ್ಕೆ ಸುಮ್ಮನೆ ಇರಬೇಕು. ಏನಮ್ಮ ಮಾವಯ್ಯ ಏನೋ ನಮ್ಮ ಆಸ್ತಿನೆಲ್ಲ ಕಸ್ಕೊಂಡ್ಬಿಟ್ರು ಅನ್ನೋ ಮಾತಾಡ್ತಿದ್ಯಾ? ಇದಪ್ಪ ವರ್ಸೆ, ಹೆಂಡತಿ ಮತ್ ಮಾವನ್ನ ವಹಿಸ್ಕೊಂಡು ಅಪ್ಪ ಅಮ್ಮನ್ನೇ ದೂರ ತಳ್ತಿದ್ಯೇನೋ ನೋಡಿದ್ರೇನ್ರಿ ನಿಮ್ಮ ಮಗದೀರನ್ನ? ನೋಡ್ತಾ ಇದ್ದೀನಿ ಕಣೆ, ಇವನು ಹೀಗೆ ಬದಲಾಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಅಪ್ಪ ನಾನೇನು ಬದಲಾಗಿಲ್ಲ, ಕಾಶಿರಾಮನ ಮನೆಗೆ ಹೋಗಿದ್ದೆ, ಅಲ್ಲಿ ಬಟ್ಟೆ ಚೆನ್ನಾಗಿ ಕಾಣ್ತು, ಮಾವನ ಪಂಚೆ ಬೇರೆ ಹೊರದೋಗಿತ್ತ, ಅದಕ್ಕೆ ತಂದೆ. ಯಾರಪ್ಪನ ಮನೆ ಇದು ಅಂತ ತಂದೆ? ಯಾರ್ಯಾರ ಯೋಗ್ಯತೆ ಹೇಗಿರ್ಬೇಕು ಹಾಗೇ ಇರಬೇಕು. ಅಮ್ಮ ನಾನೇನು ನನ್ನ ದುಡ್ಡಲ್ಲಿ ಮಾವಯ್ಯನ ಪಂಚೆ ತರಲಿಲ್ಲ. ಏನೋ ಜೋರು ಮಾಡ್ತಾ ಇದೆಯಾ ನಿಮ್ಮ ಅಮ್ಮನಿಗೆ, ಇವ್ರಿಗೆ ಎಲ್ಲಿಂದ ಬಂತ ಅಷ್ಟು ದುಡ್ಡು? ಮಾವಯ್ಯನ ಮನೆ ಮಾರಿದ ಹಣ ಇತ್ತಲ್ಲ, ಅದನ್ನ ವ್ಯಾಪಾರಕ್ಕೆ ಬಳಸ್ಕೋ ಅಂತ ಕೊಟ್ಟಿದ್ದಾರೆ. ಏನ್ ಅರಮನೆ ಇತ್ತು ಬೀಗರಿಗೆ, ನೂರಾರು ರೂಪಾಯಿ ಸಿಕ್ಕಿರುತ್ತೆ. ಆ ಮುರ್ಕುಲ್ ಮನೇಲಿ ಏನಿದೆ ಅಂತ ನೂರಾರು ರೂಪಾಯಿ ಕೊಡ್ತಾರೆ? ನಾವು ಕಾಣದ್ದೆ ಹತ್ತೋ ಇಪ್ಪತ್ತೋ ಬಿಸಾಕಿರ್ತಾರೆ. ಏನದೀರು, ಆ ಹಣದಿಂದನೇ ನೀನ್ ವ್ಯಾಪಾರ ಮಾಡ್ಬೇಕಾ? ಸಾಕು ಸಾಕು, ಇಷ್ಟು ದಿನ ಚೆನ್ನಾಗಿ ಕೂತ್ಕೊಂಡು ತಿಂದ್ರಲ್ಲ, ಅಷ್ಟಕ್ಕೆ ಸಮ ಆಗೋಯ್ತು. ಅಲ್ಲ ಸ್ವಾಮಿ, ಇವನೇನೋ ಹುಡುಗ, ಬುದ್ಧಿ ಇಲ್ಲ. ನೀವು ಹಿರಿಯರು, ನಿಮಗಾದ್ರೂ ಬುದ್ಧಿ ಬೇಡವೆ? ಅಯ್ಯೋ, ಬಿಟ್ಟಿ ಕೂಳ್ ಸಿಗುತ್ತೆ ಅಂದ್ರೆ ಬುದ್ಧಿನ ತೆಗೆದು ಅಟ್ಟದ ಮೇಲೆ ಇಡ್ತಾರಂತೆ. ಮಾತಾಡಿದ್ರೆ ನಾವು ಕೆಟ್ಟೋರು. ಈ ಮಹಾತಾಯಿಗಂತೂ ಯಾವಾಗ್ಲೂ ಕಣ್ಣಲ್ಲಿ ನೀರು ತುಂಬಿಕೊಂಡಿರುತ್ತೆ. ಲೇ, ಸಂಜೆ ಹೊತ್ತಲತ್ತು ಮನೆಗೆ ದರಿದ್ರ ತರಬೇಡ. ಇವಳು ಯಾವಾಗ ನಮ್ಮ ಮನೆ ಒಳಗಡೆ ಕಾಲಿಟ್ಲೋ ಆಗ್ಲೇ ನಮ್ಮ ಮನೆ ನಾಶ ಆಗೋಕ್ ಶುರುವಾಗಿ ಹೋಯ್ತು. ಬನ್ರಿ, ಇವ್ರ ಹತ್ರ ಏನ್ ಮಾತು? ಇವ್ರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ, ಇವ್ರದೇ ನಾಲ್ಗೆನ ಕತ್ತಿನ ಒಂದು ಗೊತ್ತಾಗ್ತಾ ಇಲ್ಲ. ಛೇ, ಸದ್ಗುರು ಸಾಯಿ.